ಐದನೇ ವರ್ಗದ ಎಲ್ಲ ನನ್ನ ಆತ್ಮೀಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಿಂದಿನ ಈ ಆನ್ಲೈನ್ ತಾಸಿಕೆಯಲ್ಲಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಈ ಆನ್ಲೈನ್ ತಾಸಿಕೆಯಲ್ಲಿ ನಾವು ಐದನೇ ಪರಿಸರ ಅಭ್ಯಾಸ ಭಾಗವೊಂದರ ಮೂರನೇ ಪಾಠದ ಕುರಿತು ಅಭ್ಯಾಸವನ್ನು ಮಾಡೋಣ ಮಕ್ಕಳೇ ಈ ಪಾಠದ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಈ ಸ್ಕ್ರೀನಿನ ಮೇಲೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ ಆ ಚಿತ್ರಗಳ ಸರಿಯಾಗಿ ನಿರೀಕ್ಷಣೆಯನ್ನು ಮಾಡಿ ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ಈಗ ಸ್ಕ್ರೀನ್ ನೋಡಿ ಒಂದೇ ಚಿತ್ರದ ನಿರೀಕ್ಷಣೆಯನ್ನು ಮಾಡಿ ಒಂದೇ ಪ್ರಶ್ನೆ ನಿಮಗೆ ನೀರು ಎಲ್ಲಿಂದ ಸಿಗುವುದು ಬಾವಿ ಕೆರೆ ವೆರಿ ಗುಡ್ ನಮಗೆ ಕೊಳವೆ ಬಾವಿ ನದಿ ಇವುಗಳಿಂದ ಸಿಗುವುದು ಎರಡನೇ ಚಿತ್ರವನ್ನು ನೋಡಿ ನಿಮ್ಮ ಮನೆಯು ಯಾವ ಆಧಾರದ ಮೇಲೆ ಕಟ್ಟಲಾಗಿದೆ ವೆರಿ ಗುಡ್ ನಮ್ಮ ಮನೆಯನ್ನು ನೆಲದ ಆಧಾರದ ಮೇಲೆ ಕಲ್ಲಿನ ಆಧಾರದ ಮೇಲೆ ಕಟ್ಟಲಾಗಿದೆ ಅದೇ ರೀತಿ ಮನೆಯನ್ನು ಕಟ್ಟಲು ಕಲ್ಲು ಮಣ್ಣು ಸಿಮೆಂಟು ಉಸುಕು ಮುಂತಾದ ಪದಾರ್ಥಗಳನ್ನು ಉಪಯೋಗಿಸಲಾಗುತ್ತೆ ಮೂರನೇ ಪ್ರಶ್ನೆ ಶ್ವಾಸೋಚ್ಛಾಸವನ್ನು ಮಾಡುವ ಸಲುವಾಗಿ ನೀವು ಯಾವುದರ ಉಪಯೋಗ ಮಾಡುವಿರಿ ಅಂದ್ರೆ ನಿಮಗೆ ಶ್ವಾಸೋಚ್ವಾಸದ ಸಲುವಾಗಿ ಉಸಿರಾಡಿಸುವ ಸಲುವಾಗಿ ಯಾವುದರ ಅವಶ್ಯಕತೆ ಇದೆ ಇದನ್ನು ನೀವು ಹೇಗೆ ಪಡೆಯುವಿರಿ ಗುಡ್ ನಮಗೆ ಶ್ವಾಸೋಚ್ವಾಸ ಮಾಡುವ ಸಲುವಾಗಿ ಆಕ್ಸಿಜನದ ಅವಶ್ಯಕತೆ ಇದೆ ಇದನ್ನು ನಾವು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣದಲ್ಲಿಯ ಹವೆಯಲ್ಲಿಯ ಆಕ್ಸಿಜನ್ ಅನ್ನು ಪಡೆಯುತ್ತೇವೆ ಈಗ ನಾಲ್ಕನೇ ಪ್ರಶ್ನೆ ಪೃಥ್ವಿಗೆ ಬೆಳಕು ಹಾಗೂ ಉಷ್ಣತೆ ಯಾವುದರಿಂದ ದೊರೆಯುತ್ತದೆ ಬೆಳಕು ಹಾಗೂ ಉಷ್ಣತೆ ಸೂರ್ಯನಿಂದ ದೊರೆಯುತ್ತದೆ ಮಕ್ಕಳೇ ಇಲ್ಲಿಯವರೆಗೆ ನೀವು ಈ ನಾಲ್ಕು ಪ್ರಶ್ನೆಗಳ ಸರಿಯಾಗಿ ಉತ್ತರಗಳನ್ನು ಬೇಕಾಗುವಂತಹ ನೀರು ಕಲ್ಲು ಮಣ್ಣು ಈ ಉಸಿರಾಡಿಸುವಂತ ಆಕ್ಸಿಜನ್ ಹವೆ ಸೂರ್ಯನ ಕಿರಣಗಳು ಈ ಎಲ್ಲ ಘಟಕಗಳು ನಾವು ನಮ್ಮ ಪರಿಸರದಲ್ಲಿರ್ತಕ್ಕಂಥ ಈ ಪೃಥ್ವಿ ಹಾಗೂ ಅವುಗಳ ವಾತಾವರಣ ಹಾಗೂ ಆವರಣಗಳ ಮುಖಾಂತರ ಪಡೆಯುತ್ತೇವೆ ಹಾಗಾದರೆ ಮಕ್ಕಳೇ ಇಂದಿನ ದಿವಸ ಈ ಪಾಠದ ಮೂಲಕ ನಾವು ಪೃಥ್ವಿ ಹಾಗೂ ಜೀವ ಸೃಷ್ಟಿ ಈ ಘಟಕದ ಕುರಿತು ಅಭ್ಯಾಸವನ್ನು ಮಾಡೋಣ ಈಗ ಮೊದಲಿಗೆ ನಾವು ಪೃಥ್ವಿ ಆವರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಚಿತ್ರದ ನಿರೀಕ್ಷಣೆಯನ್ನು ಮಾಡಿ ಮಕ್ಕಳೇ ಈ ಚಿತ್ರದಲ್ಲಿ ನೋಡಿದಾಗ ಪಕ್ಷಿಗಳು ಹಾರಾಡುವುದು ಮೋಡಗಳು ತೇಲಾಡುತ್ತಿರುವುದು ನಮಗೆ ಕಂಡು ಬರುತ್ತಿದೆ ಈ ಪಕ್ಷಿಗಳು ಹಾಗೂ ಮೋಡಗಳು ನಮಗೆ ಎಲ್ಲಿ ಕಂಡು ಬರುವು ಆಕಾಶದಲ್ಲಿ ಪೃಥ್ವಿಯಿಂದ ಮೇಲೆ ಹೋದಂತೆ ವಿವಿಧ ವಾಯುವಿನ ತರ ಕಂಡು ಬರುತ್ತದೆ ಈ ವಾಯುವಿನಿಂದ ಕೂಡಿರ್ತಕ್ಕಂಥ ಪಕ್ಷಿಗಳಿಂದ ಕೂಡಿರ್ತಕ್ಕಂಥ ಮೋಡಗಳಿಂದ ಕೂಡಿರ್ತಕ್ಕಂಥ ಈ ಭಾಗಕ್ಕೆ ನಾವು ವಾತಾವರಣ ಎಂದು ಕರೆಯುತ್ತೇವೆ ಪೃಥ್ವಿಯ ಬಹಳಷ್ಟು ಭಾಗ ಇದು ನೀರಿನಿಂದ ವ್ಯಾಪಿಸಿದೆ ಈ ನೀರಿನಿಂದ ವ್ಯಾಪಿಸಿರ್ತಕ್ಕಂಥ ಭಾಗಕ್ಕೆ ನಾವು ಜಲಾವರಣ ಎಂದು ಕರೆಯುತ್ತೇವೆ ಪೃಥ್ವಿಯ ಮೇಲಿನ ಉಳಿದ ಭಾಗ ಇದು ನೆಲ ಅಂದ್ರೆ ಭೂಮಿಯಿಂದ ವ್ಯಾಪಿಸಿದೆ ಜಲಾವರಣದ ಕೆಳಗಡೆಯೂ ಸಹಿತ ನಮಗೆ ಕಲ್ಲಿನ ಆವರಣ ಕಂಡುಬರುತ್ತದೆ ಅದಕ್ಕೆ ನಾವು ಶಿಲಾವರಣ ಎಂದು ಕರೆಯುತ್ತೇವೆ ವಾತಾವರಣ ಜಲಾವರಣ ಹಾಗೂ ಶಿಲಾವರ್ಣ ಈ ಮೂರು ಆವರಣಗಳಲ್ಲಿ ನಮಗೆ ವಿವಿಧ ಸಜೀವಿಗಳ ಅಲೆದಾಟ ಹಾಗೂ ಸಂಚಾರ ಕಂಡುಬರುವುದು ಅದಕ್ಕೆ ನಾವು ಜೀವಾವರಣ ಎಂದು ಕರೆಯುತ್ತೇವೆ ಈಗ ಮಕ್ಕಳೇ ನಾವು ಈ ವಿಡಿಯೋದ ಮೂಲಕ ಶಿಲಾವರಣ ಜಲಾವರಣ ಮತ್ತು ಪೃಥ್ವಿ ವಿವಿಧ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ನೋಡಿ ಮಕ್ಕಳೇ ಪೃಥ್ವಿಯ ಪೃಷ್ಠಭಾಗದ ಮೇಲೆ ಕೆಲವೆಡೆ ನಮಗೆ ಭೂಮಿ ಕಂಡುಬರುವುದು ಇನ್ನು ಕೆಲವೆಡೆ ನೀರು ಕಂಡುಬರುತ್ತದೆ ಪೃಥ್ವಿಯ ಸುತ್ತಲೂ ಹವೆಯ ಆವರಣ ಇರುತ್ತದೆ ಈ ಪೃಥ್ವಿಯ ಮೇಲಿನ ಭೂಮಿಯ ಮೇಲೆ ನಮಗೆ ವಿವಿಧ ಸಜೀವಿಗಳ ಅಸ್ತಿತ್ವ ಇರುವುದು ಕಂಡುಬರುತ್ತದೆ ಅದರಂತೆ ನೀರಿನಲ್ಲಿಯೂ ಸಹ ಕೆಲವೊಂದು ಸಜೀವಿಗಳ ಅಸ್ತಿತ್ವ ಕಂಡುಬರುವುದು ಅದೇ ರೀತಿ ಪೃಥ್ವಿಯ ಸುತ್ತಮುತ್ತಲೂ ಇರತಕ್ಕಂಥ ಹವೆಯಲ್ಲಿಯೂ ಸಹ ಸಜೀವಿಗಳ ಅಲೆದಾಟ ಸಂಚಾರ ಇರುವುದು ನಮಗೆ ಕಂಡುಬರುವುದು ಈ ಪೃಥ್ವಿಯ ಮೇಲಿನ ಈ ಎಲ್ಲ ಅನೇಕ ನೈಸರ್ಗಿಕ ಘಟನೆಗಳಿಗೆ ಸೂರ್ಯ ಕಾರಣೀಭೂತನಾಗಿರುವನು ಪೃಥ್ವಿಯ ಮೇಲಿನ ಹವಿಯಿಂದ ಕೂಡಿರ್ತಕ್ಕಂಥ ಭಾಗಕ್ಕೆ ನಾವು ವಾತಾವರಣ ಎಂದು ಕರೆಯುತ್ತೇವೆ ಪೃಥ್ವಿಯ ಮೇಲಿನ ನೀರಿನಿಂದ ವ್ಯಾಪಿಸಿರ್ತಕ್ಕಂಥ ಆವರಣಕ್ಕೆ ನಾವು ಜಲಾವರಣ ಎಂದು ಕರೆಯುತ್ತೇವೆ ಅದೇ ರೀತಿ ಪೃಥ್ವಿಯ ಮೇಲಿನ ಕಲ್ಲಿನಿಂದ ಭೂಮಿಯಿಂದ ಆವರಿಸಿರ್ತಕ್ಕಂಥ ಭಾಗ ಹಾಗೂ ಜಲಾವರಣದ ಕೆಳಗಿನ ಕಲ್ಲು ಮಣ್ಣಿನಿಂದ ಆವರ್ಷದ ಭಾಗಕ್ಕೆ ನಾವು ಶಿಲಾವರಣ ಎಂದು ಕರೆಯುತ್ತೇವೆ ವಾತಾವರಣ ಜಲಾವರಣ ಹಾಗೂ ಶಿಲಾವರಣ ಈ ಮೂರೂ ಆವರಣಗಳಲ್ಲಿ ನಮಗೆ ವಿವಿಧ ಸಜೀವಿಗಳ ಅಲೆದಾಟ ಹಾಗೂ ಸಂಚಾರ ಕಂಡುಬರುವುದು ಅದಕ್ಕೆ ನಾವು ಜೀವಾವರಣ ಎಂದು ಕರೆಯುತ್ತೇವೆ ಇಲ್ಲಿ ನೋಡಿ ಮಕ್ಕಳು ಈಗ ಶಿಲಾವರಣ ಎಂದ್ರೆ ಏನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಪೃಥ್ವಿಯ ಮೇಲಿನ ಕವಚ ಗಟ್ಟಿಯಾಗಿದೆ ಅದು ಮಣ್ಣು ಹಾಗೂ ಸಿಲೆಗಳಿಂದ ಕೂಡಿಕೊಂಡಿದೆ ನಾವು ಗುಡ್ಡುಗಾಡು ಪ್ರದೇಶದಲ್ಲಿ ಪ್ರವಾಸ ಮಾಡುವಾಗ ವಿವಿಧ ಸ್ಥಳಗಳನ್ನು ನೋಡುವೆವು ಈ ವಿಡಿಯೋವನ್ನು ನೋಡಿ ಮಕ್ಕಳೇ ಒಂದೆಡೆ ವಿಸ್ತಾರವಾಗಿರ್ತಕ್ಕಂತಹ ಹಸಿರು ಭೂಮಿ ಕಂಡು ಬಂದರೆ ಇನ್ನೊಂದೆಡೆ ಹಾಳು ಬಿದ್ದ ಭೂಮಿಯ ಮೇಲೆ ಮರಳು ಕಂಡು ಬರುವುದು ಮರಳು ಅಂದ್ರೆ ಉಸುಕು ನಾವು ಕೆಲವೊಂದು ಕಡೆ ನೋಡ್ತೀವಿ ಒಂದು ಕಡೆ ಬಹಳಷ್ಟು ಹಸಿರಾಗಿರ್ತಕ್ಕಂಥ ಹತ್ತು ಹಸಿರಿನಿಂದ ಕೂಡಿರತಕ್ಕಂಥ ಭೂಮಿ ಕಂಡು ಬರುತ್ತದೆ ಮತ್ತು ಇನ್ನೊಂದೆಡೆ ಮರಭೂಮಿಯಿಂದ ಕೂಡಿರ್ತಕ್ಕಂಥ ಭೂಮಿಯು ಸಹಿತ ನಾವು ನೋಡುತ್ತೇವೆ ಅದೇ ರೀತಿ ಮತ್ತೊಂದೆಡೆ ನೋಡಿದಾಗ ವಿವಿಧ ಪೈರಿನಿಂದ ಕೂಡಿರ್ತಕ್ಕಂಥ ಭೂಮಿಯು ಕಂಡುಬರುವುದು ಪೈರು ಅಂದರೆ ಬೆಳೆಗಳು ಈ ಪೃಥ್ವಿ ಮೇಲೆ ಕೆಲವೊಂದೆಡೆ ನಮಗೆ ವಿವಿಧ ಬೆಳೆಗಳಿಂದ ಕೂಡಿರ್ತಕ್ಕಂಥ ಭೂಮಿಯು ಕಂಡುಬರುತ್ತದೆ ನೀವೆಲ್ಲ ನೋಡಿರ್ಬೋದು ನಾವೆಲ್ಲ ಒಕ್ಕಲಿಗರ ಮಕ್ಕಳು ನಾವು ಹೊಲದಲ್ಲಿ ನೋಡಿದಾಗ ನಮಗೆ ಜೋಳ ಸಜ್ಜೆ ಕಬ್ಬು ಮುಂತಾದ ಬೆಳಗಿನಿಂದ ಕೂಡಿರ್ತಕ್ಕಂಥ ನಮಗೆ ಭೂಮಿ ಕಾಣಿಸುವುದು ಇನ್ನೊಂದೆಡೆ ನೋಡಿದಾಗ ನಾವು ಅನೇಕ ಗಿಡ ಮರಗಳಿಂದ ಆವೃತ್ತವಾಗಿರ್ತಕ್ಕಂಥ ಭೂಮಿಯು ನೋಡುತ್ತೇವೆ ಈ ರೀತಿಯಾಗಿ ಕೆಲವೆಡೆ ಗಿಡಗಳ ಬೇರಿನಿಂದ ಕೂಡಿದ ಮಣ್ಣಿನ ಆಳವಾದ ಸ್ತರಗಳು ಇದ್ರೆ ಇನ್ನೂ ಕೆಲವೆಡೆ ಗಿಡಗಳ ಬೇರುಗಳಿಂದಾಗಿ ಸೀಳು ಬಿದ್ದ ಶಿಲೆಗಳು ಕಂಡುಬರುತ್ತವೆ ಮಕ್ಕಳ ಶಿಲೆ ಅಂದ್ರೆ ಕಲ್ಲು ಇನ್ನು ಕೆಲವೆಡೆ ನೋಡಿದಾಗ ನಾವು ಪರ್ವತದ ಪ್ರದೇಶಗಳ ಇಳಿದಾಳು ಕಂಡುಬರುತ್ತದೆ ಇನ್ನೊಂದು ಕಡೆಗೆ ಪ್ರದೇಶದಲ್ಲಿ ಎತ್ತರವಾದ ಬಂಡೆ ಗಲ್ಲುಗಳು ಕಂಡು ಬರುತ್ತವೆ ಈ ಪೃಥ್ವಿಯ ಮೇಲಿನ ಈ ಸ್ತರವು ಶಿಲಾವರಣದ ಭಾಗವಾಗಿದೆ ಪೃಥ್ವಿಯ ಹೆಚ್ಚಿನ ಭಾಗವು ಇದು ನೀರಿನಿಂದ ಆವೃತ್ತವಾಗಿದೆ ಈ ನೀರಿನ ಕೆಳಗೂ ಸಹಿತ ನಮಗೆ ಶಿಲಾವರಣ ಇರುವುದು ಕಂಡುಬರುತ್ತದೆ ಪೃಥ್ವಿಯ ಹೊರಗಿನ ಕವಚ ಹಾಗೂ ಅದರ ಒಳಗಿನ ಸ್ತರದ ಕೆಲವು ಭಾಗ ಸೇರಿ ಈ ಒಟ್ಟು ಶಿಲಾವರಣ ತಯಾರಾಗಿದೆ ಪೃಥ್ವಿಯ ಪೃಷ್ಠ ಭಾಗದ ಸುಮಾರು ಒಂದು ಮೂರಾಂಶರಷ್ಟು ಭಾಗ ಇದು ನೆಲ ಇದೆ ನೆಲ ಅಂದ್ರೆ ಭೂಮಿ ಇದೆ ನೆಲದ ಅಖಂಡವಾದ ಹಾಗೂ ದೊಡ್ಡದಾದ ಭಾಗಕ್ಕೆ ಖಂಡ ಎನ್ನುವರು ಈ ಪೃಥ್ವಿಯ ಮೇಲೆ ಇರ್ತಕ್ಕಂಥ ಒಟ್ಟು ಕಂಡು ಭೂಭಾಗಕ್ಕೆ ಏನೆಂದು ಕರೆಯುತ್ತಾರೆ ಖಂಡವೆಂದು ಕರೆಯುತ್ತಾರೆ ಪೃಥ್ವಿಯ ಮೇಲಿನ ಎಲ್ಲ ನೆಲ ಅಖಂಡವಾಗಿ ಇಲ್ಲ ಅದು ಏಳು ಖಂಡಗಳಲ್ಲಿ ವಿಭಾಗಿಸಲ್ಪಟ್ಟಿದೆ ಮಕ್ಕಳೀಗ ನಾವು ಈ ಚಿತ್ರದ ಮೂಲಕ ಈ ಪೃಥ್ವಿಯ ಮೇಲಿನ ಈ ಏಳು ಖಂಡಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ ಈ ಏಳು ಖಂಡಗಳು ಯಾವುವು ಎನ್ನುವುದು ಕುರಿತು ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಮಕ್ಕಳೇ ಮೊದಲನೇ ಖಂಡ ಏಷಿಯಾ ಎರಡನೇ ಖಂಡ ಯುರೋಪ್ ಮೂರನೇ ಖಂಡ ಆಫ್ರಿಕಾ ನಾಲ್ಕನೇ ಖಂಡ ಉತ್ತರ ಅಮೆರಿಕಾ ಐದನೇ ಖಂಡ ದಕ್ಷಿಣ ಅಮೇರಿಕಾ ಆರನೇ ಖಂಡ ಅಂಟಾರ್ಕ್ಟಿಕಾ ಏಳನೇ ಖಂಡ ಆಸ್ಟ್ರೇಲಿಯಾ ಮಕ್ಕಳೇ ಈ ಜಗತ್ತಿನ ನಕಾಶೆಯನ್ನು ನೋಡಿದಾಗ ನಮಗೆ ಈ ಏಳು ಖಂಡಗಳು ಯಾವ ಭಾಗದಲ್ಲಿವೆ ಯಾವ ರೀತಿಯಾಗಿವೆ ಯಾವ ಆಕಾರದ್ದಾಗಿವೆ ಎನ್ನುವುದ್ರ ಬಗ್ಗೆ ನಮಗೆ ತಿಳಿಯುತ್ತದೆ ಈ ಆಕಾರಗಳ ನಿರೀಕ್ಷಣೆಯನ್ನು ಮಾಡಿದಾಗ ಈ ಏಳು ಖಂಡಗಳನ್ನು ನೋಡಿದಾಗ ನಮಗೆ ಕಂಡು ಬರುವುದು ಏಸಿಯಾ ಇದು ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಖಂಡ ಈ ಏಳು ಖಂಡಗಳಲ್ಲಿ ಎಲ್ಲಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಖಂಡ ಯಾವುದು ಅಂತ ಹೇಳಿ ಶವ ಈ ಏಳು ಖಂಡಗಳಲ್ಲಿ ಎಲ್ಲಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಖಂಡ ಆಸ್ಟ್ರೇಲಿಯಾ ನಮ್ಮ ಭಾರತ ದೇಶ ಇದು ಯಾವ ಖಂಡದಲ್ಲಿ ಬರುವುದು ಏಷಿಯಾ ನಮ್ಮ ಭಾರತ ದೇಶ ಇದು ಏಷಿಯಾ ಖಂಡದಲ್ಲಿ ಬರುತ್ತದೆ ವೆರಿ ಗುಡ್ ಶಬಾಷ್ ಮಕ್ಕಳೇ ಈ ರೀತಿಯಾಗಿ ನಾವು ಒಟ್ಟು ಈ ಪೃಥ್ವಿಯ ಮೇಲೆ ಏಳು ಖಂಡು ಇರುವುದು ನಮಗೆ ಕಂಡುಬರುತ್ತದೆ ಭೂಮಿಯು ಎಲ್ಲ ಕಡೆಗೆ ಸಪಾಟು ಅಥವಾ ಒಂದೇ ಅಳತೆಯಲ್ಲಿ ಎತ್ತರವಾಗಿಲ್ಲ ಈ ಭೂಮಿಯ ನಿರೀಕ್ಷಣೆಯನ್ನು ಮಾಡಿದಾಗ ನಾವು ನೋಡಬಹುದು ಎಲ್ಲ ಕಡೆಗೆ ನಮಗೆ ಸಪಾಟವಾಗಿರ್ತಕ್ಕಂಥ ಭೂಮಿ ಕಂಡುಬರುವುದಿಲ್ಲ ಕೆಲವೊಂದು ಕಡೆ ಎತ್ತರವಾಗಿದೆ ಇನ್ನು ಕೆಲವೊಂದು ಕಡೆ ಸಪಾಟವಾಗಿರ್ತಕ್ಕಂಥ ಭೂಮಿ ನಾವು ಕಂಡು ಬರುವುದು ಅದರ ಎತ್ತರ ಇಳಿತಗಳ ಇಳಿತಗಳಿಂದಾಗಿ ಭೂಮಿಗೆ ವಿಶಿಷ್ಟ ಆಕಾರ ಪ್ರಾಪ್ತವಾಗುವುದು ಅವುಗಳಿಗೆ ನಾವು ಭೂರೂಪಗಳು ಎನ್ನುತ್ತೇವೆ ಇಲ್ಲಿ ನೋಡಿ ಮಕ್ಕಳೇ ಬೋರೂಪುಗಳಂದ್ರೆ ಏನು ಭೂಮಿಯು ಎಲ್ಲ ಕಡೆಗೆ ಸಪಾಟು ಅಥವಾ ಒಂದೇ ಅಳತೆಯಲ್ಲಿ ಎತ್ತರವಾಗಿಲ್ಲ ಅದರ ಎತ್ತರ ಇಳಿತಿಗಂಡಾಗಿ ಭೂಮಿಗೆ ವಿಶಿಷ್ಟ ಆಕಾರ ಪ್ರಾಪ್ತವಾಗಿದೆ ಅವುಗಳಿಗೆ ನಾವು ಭೂರೂಪಗಳು ಎನ್ನುತ್ತೇವೆ ಈ ಚಿತ್ರದಲ್ಲಿ ನೀವು ಈ ಭೂರೂಪಗಳನ್ನು ಕಾಣಬಹುದು ಇಲ್ಲಿ ನೋಡಿ ಮಕ್ಕಳೇ ಈ ಚಿತ್ರವನ್ನು ನೋಡಿ ನಿರೀಕ್ಷಣೆಯನ್ನು ಮಾಡಿ ನಮಗೆ ಈ ಚಿತ್ರದಲ್ಲಿ ಬಯಲು ದಿಬ್ಬ ಗುಡ್ಡ ಕಣಿವೆ ಪರ್ವತ ತಪ್ಪಲು ಸಮುದ್ರ ತೀರ ಹಾಗೂ ದ್ವೀಪ ಈ ಮುಂತಾದ ಭೂರೂಪಗಳನ್ನು ನೀವು ನೋಡಬಹುದು ಇಲ್ಲಿವರೆಗೆ ನಾವು ಬಯಲು ಅಂದ್ರೆ ಏನು ಬಯಲು ಅಂದ್ರೆ ಪೃಥ್ವಿಯ ಮೇಲಿನ ಸಪಾಟವಾಗಿರ್ತಕ್ಕಂಥ ಭಾಗಕ್ಕೆ ನಾವು ಬಯಲು ಎಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಗುಡ್ಡ ಗುಡ್ಡ ಅಂದ್ರೆ ಎತ್ತರವಾಗಿರ್ತಕ್ಕಂಥ ಭಾಗಕ್ಕೆ ನಾವು ಗುಡ್ಡ ಎನ್ನುತ್ತೇವೆ ಗುಡ್ಡಕ್ಕಿಂತ ಸ್ವಲ್ಪ ಕಡಿಮೆ ಎತ್ತರ ಇರ್ತಕ್ಕಂಥ ಭಾಗಕ್ಕೆ ನಾವು ದಿಣ್ಣಿ ಎನ್ನುತ್ತೇವೆ ಗುಡ್ಡಕ್ಕಿಂತ ಎತ್ತರವಾಗಿರ್ತ ಭಾಗ ನಾವು ನೋಡುತ್ತೇವೆ ಅವುಗಳಿಗೆ ನಾವು ಪರ್ವತಗಳೆಂದು ಕರೆಯುತ್ತೇವೆ ಈ ಚಿತ್ರಗಳನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು ಬಯಲು ಅಂದ್ರೆ ಏನು ದಿನ್ನಿ ಅಂದ್ರೆ ಏನು ಗುಡ್ಡ ಅಂದ್ರೆ ಏನು ಪರ್ವತ ಅಂದ್ರೇನು ನೀವು ಈ ಚಿತ್ರಗಳನ್ನು ಸಂಗ್ರಹಿಸಿ ನಿಮ್ಮ ಬೈಯಲ್ಲಿ ಅಂಟಿಸಿರಿ ಮಕ್ಕಳೇ ಈಗ ನಾವು ಜಲಾವರಣ ಅಂದ್ರೆ ಏನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಪೃಥ್ವಿಯ ಭೂಪೃಷ್ಠದ ಸುಮಾರು ಎರಡು ಮೂರು ಅಂಶದಷ್ಟು ಭಾಗ ಇದು ನೀರಿನಿಂದ ವ್ಯಾಪಿಸಿದೆ ಇದರಲ್ಲಿ ಹೆಚ್ಚಿನ ನೀರು ಇದು ಮಹಾಸಾಗರಗಳಲ್ಲಿ ಇರುವುದು ನಮಗೆ ಕಂಡುಬರುತ್ತದೆ ಮಹಾಸಾಗರಗಳಲ್ಲಿಯ ನೀರು ಉಪ್ಪಾಗಿ ಇರುವುದು ಮಹಾಸಾಗರದಲ್ಲಿ ಇರತಕ್ಕಂಥ ನೀರು ನಮಗೆ ಕುಡಿಯಲು ಯೋಗ್ಯ ಇರುವುದಿಲ್ಲ ಈ ಪೃಥ್ವಿಯ ಮೇಲೆ ಒಟ್ಟು ಐದು ಮಹಾಸಾಗರಗಳಿವೆ ಅವು ಯಾವುವು ಎನ್ನುವುದರ ಕುರಿತು ಈ ಜಗತ್ತಿನ ನಕಾಶೆಯ ಮೂಲಕ ತಿಳಿದುಕೊಳ್ಳೋಣ ಈಗ ಮಕ್ಕಳೇ ಇಲ್ಲಿ ತೋರಿಸುವಂತ ನಕಾಶೆಯನ್ನು ಅಂದ್ರೆ ಆಕೃತಿಯನ್ನು ನೋಡಿ ಇಲ್ಲಿ ನೋಡಿ ಪೃಥ್ವಿಯ ಮೇಲೆ ಒಟ್ಟು ಎಷ್ಟು ಮಹಾಸಾಗರಗಳಿವೆ ಐದು ಮಹಾಸಾಗರಗಳಿವೆ ಅವುಗಳಲ್ಲಿಯ ಮೊದಲನೇ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಎರಡನೇದು ಹಿಂದೂ ಮಹಾಸಾಗರ ಮೂರನೇದು ಅಟ್ಲಾಂಟಿಕ್ ಮಹಾಸಾಗರ ನಾಲ್ಕನೇದು ಆರ್ಕ್ಟಿಕ್ ಮಹಾಸಾಗರ ಐದನೇದು ದಕ್ಷಿಣ ಮಹಾಸಾಗರ ಈ ರೀತಿಯಾಗಿ ಒಟ್ಟು ಐದು ಮಹಾಸಾಗರಗಳಿವೆ ಇನ್ನೊಮ್ಮೆ ನೋಡಿ ಮಕ್ಕಳೇ ಮೊದಲನೇ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಎರಡನೇ ಮಹಾಸಾಗರ ಹಿಂದೂ ಮಹಾಸಾಗರ ಮೂರನೇ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ನಾಲ್ಕನೇ ಮಹಾಸಾಗರ ಆರ್ಕ್ಟಿಕ್ ಮಹಾಸಾಗರ ಐದನೇ ಮಹಾಸಾಗರ ದಕ್ಷಿಣ ಮಹಾಸಾಗರ ಈ ನಕಾಶೆಯ ನಿರೀಕ್ಷಣೆಯನ್ನು ಮಾಡಿದಾಗ ನಮಗೆ ಕಂಡುಬರುವುದು ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಮಹಾಸಾಗರ ಯಾವುದು ಪೆಸಿಫಿಕ್ ಮಹಾಸಾಗರ ಮಕ್ಕಳೇ ಮಹಾಸಾಗರ ಹಾಗೂ ಭೂಮಿಯ ಸೀಮಾ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶಕ್ಕೆ ನಾವು ಕರಾವಳಿ ಪಟ್ಟಿ ಇಲ್ಲವೇ ಸಾಗರದ ಅನಿಸು ಎನ್ನುವು ಕರಾವಳಿಗಳಲ್ಲಿ ಬೇರೆ ಬೇರೆ ಆಕಾರದ ಜಲರೂಪಗಳು ತಯಾರಾಗುವು ಉದಾಹರಣೆಗಾಗಿ ಸಮುದ್ರ ಉಪಸಾಗರ ಸಮುದ್ರಧುನಿ ಕೊಳ್ಳಗಳು ಆಘಾತಗಳು ಈ ಮುಂತಾದ ಜಲರೂಪಗಳು ಮಹಾಸಾಗರಗಳ ಭಾಗಗಳಾಗಿವೆ ಮಕ್ಕಳೇ ಇಲ್ಲಿವರೆಗೆ ನಾವು ಮಹಾಸಾಗರದಲ್ಲಿರ್ತಕ್ಕಂತಹ ನೀರಿನ ಬಗ್ಗೆ ಅಭ್ಯಾಸ ಮಾಡಿದೆವು ಈಗ ಭೂಮಿಯ ಮೇಲಿನಿಂದ ಹರಿಯುವ ನೀರಿನ ಬಗ್ಗೆ ತಿಳಿದುಕೊಳ್ಳೋಣ ಪೃಥ್ವಿಯ ಮೇಲೆ ಭೂಮಿಯ ಮೇಲಿನಿಂದ ಹರಿಯುವ ನೀರಿನ ಸಣ್ಣ ಸಣ್ಣ ಪ್ರವಾಹಗಳು ಇರುವವು ಈ ನೀರು ಉಪ್ಪು ನೀರಾಗಿರದೆ ಇದು ಸಿಹಿ ನೀರಾಗಿರುವುದು ನಾವು ಕುಡಿಯುವ ಸಲುವಾಗಿ ಈ ನೀರಿನ ಬಳಕೆಯನ್ನು ಮಾಡುತ್ತೇವೆ ಅವುಗಳಿಗೆ ಝರಿ ಹಳ್ಳ ನದಿ ಮುಂತಾದ ಹೆಸರುಗಳಿವೆ ಈ ವಿಡಿಯೋ ನೋಡಿ ಮಕ್ಕಳೇ ಈ ವಿಡಿಯೋದಲ್ಲಿರ್ತಕ್ಕಂಥ ಜಲರೂಪಗಳಲ್ಲಿ ಝರಿ ಇದು ಎಲ್ಲಕ್ಕಿಂತ ಚಿಕ್ಕದಾದರೆ ನದಿ ಇದು ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ನೀರಿನ ಪ್ರವಾಹ ಝರಿ ಹಳ್ಳಗಳು ಒಂದೆಡೆ ಸೇರಿ ಉಪನದಿ ಉಂಟಾಗುತ್ತವೆ ಉಪನದಿಗಳು ಕೂಡಿ ನದಿಗಳು ತಯಾರಾಗುವು ಮಕ್ಕಳೇ ಈ ವಿಡಿಯೋವನ್ನು ನೋಡಿ ಜಲಪಾತ ಎಂದ್ರೆ ಏನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಯಾವುದಾದ್ರೊಂದು ಸ್ಥಳದಲ್ಲಿ ನದಿಯ ನೀರು ನೈಸರ್ಗಿಕವಾಗಿ ಎತ್ತರದಿಂದ ಕೆಳಗೆ ಬೀಳುವುದು ಅಲ್ಲಿ ಜಲಪಾತ ತಯಾರಾಗುವುದು ನದಿಗಳು ಕೊನೆಗೆ ಸಾಗರಕ್ಕೆ ಹೋಗಿ ಸೇರುವವು ಈಗ ನಾವು ಮುಂದಿನ ಘಟಕ ಸರೋವರ ಇದರ ಬಗ್ಗೆ ತಿಳಿದುಕೊಳ್ಳೋಣ ಸರೋವರ ಅಂದ್ರೆ ಏನು ಭೂಮಿಯ ಆಳವಾದ ಭಾಗದಲ್ಲಿ ನೈಸರ್ಗಿಕವಾಗಿ ನೀರು ಸಂಗ್ರಹವಾದ ಜಲಾಶಯಕ್ಕೆ ಸರೋವರ ಎನ್ನುವರು ಚಿಕ್ಕ ಸರೋವರಗಳಿಗೆ ಕೆರೆ ಎನ್ನುವರು ನೀವು ನಿಮ್ಮ ಸುತ್ತಮುತ್ತಲಕ್ಕ ಭಾಗದಲ್ಲಿ ಚಿಕ್ಕ ಸರೋವರಗಳನ್ನು ನೋಡಿರಬಹುದು ಅವುಗಳಿಗೆ ನಾವು ಕೆರೆ ಎನ್ನುತ್ತೇವೆ ಕೆರೆ ಅಂದ್ರೆ ಏನು ಭೂಮಿಯ ಆಳ ಆಳ ಅಂದ್ರೆ ತಗ್ಗಾಗಿರ್ತಕ್ಕಂಥ ಭಾಗದಲ್ಲಿ ನೈಸರ್ಗಿಕವಾಗಿ ಎಲ್ಲ ಕಡೆಯ ನೀರು ಬಂದು ಸಂಗ್ರಹವಾಗುತ್ತದೆ ಆ ಸಂಗ್ರಹವಾದ ಜಲಾಶಯಕ್ಕೆ ನಾವು ಸರೋವರ ಎನ್ನುತ್ತೇವೆ ಈಗ ಹಿಮರೂಪದ ನೀರು ಶೀತ ಪ್ರದೇಶದಲ್ಲಿ ಮೋಡದಲ್ಲಿಯ ನೀರಿನ ಕಣಗಳು ಹಿಮಗಟ್ಟುವವು ಆಗ ಹಿಮ ಕಣಗಳು ತಯಾರಾಗುವು ಅಂತಹ ಪ್ರದೇಶಗಳಲ್ಲಿ ಆಣೆಕಲ್ಲಿನ ಮಳೆಯಾಗುವುದು ಆಣೆಕಲ್ಲುಗಳ ಸ್ತರಗಳು ಭೂಮಿಯ ಮೇಲೆ ನಿರ್ಮಾಣವಾಗಿ ಅವುಗಳ ಹಿಮವಾಗುವವು ಹೀಗೆ ಸ್ತರಗಳ ಮೇಲೆ ಸ್ತರಗಳು ಕೂಡುತ್ತಾ ಹೋದಂತೆ ಅವು ಪ್ರಚಂಡ ಆಕಾರದ್ದಾಗುವು ಇವು ಭೂಮಿಯ ಇಳಿಜಾರಿನ ಗುಂಟ ಬಹಳ ಮಂದಗತಿಯಿಂದ ಕೆಳಗೆ ಸರಿಯುತ್ತವೆ ಅದರಿಂದ ಹಿಮನದಿ ತಯಾರಾಗುತ್ತದೆ ಈಗ ನಾವು ಹಿಮನಗ ಅಂದ್ರೆ ಏನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಸಮುದ್ರದ ಮೇಲೆ ತೇಲುವ ಹಿಮದ ಗುಡ್ಡಗಳಿರುತ್ತವೆ ಅವುಗಳಿಗೆ ನಾವು ಹಿಮನಗ ಎನ್ನುತ್ತೇವೆ ಹಿಮ ಅಂದ್ರೆ ಯಾವ ರೀತಿಯಾಗಿ ಭೂಮಿಯ ಮೇಲೆ ನಮಗೆ ಕಲ್ಲು ಮಣ್ಣುಗಳಿಂದ ಕೂಡಿರ್ತಕ್ಕಂಥ ಗುಡ್ಡಗಳು ಕಾಣಿಸುತ್ತವೆ ಆ ಆಕಾರದಲ್ಲಿ ಸಮುದ್ರದ ಮೇಲೆಯೂ ಸಹಿತ ಹಿಮದ ಗುಡ್ಡಗಳು ಕಂಡು ಬರುತ್ತವೆ ಅವುಗಳಿಗೆ ನಾವು ಹಿಮನಗ ಎನ್ನುತ್ತೇವೆ ಈ ಹಿಮನಗಗಳು ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವದ ಕಡೆಗೆ ನಮಗೆ ಕಂಡು ಬರುತ್ತವೆ ಭೂಜಲ ಅಂದ್ರೆ ಏನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಭೂ ಅಂದ್ರೆ ನೆಲ ಭೂಮಿಯ ಮೇಲಿನ ಜಲ ಸಂಗ್ರಹದ ಹೊರತು ಭೂಮಿಯ ಕೆಳಗೆ ಅಂದ್ರೆ ನೆಲದ ಕೆಳಗೆ ಶಿಲೆಗಳ ಸ್ಥಳಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿರ್ತಕ್ಕಂಥ ನೀರು ಇರುವುದು ಇದಕ್ಕೆ ಭೂಜಲ ಎನ್ನುತ್ತೇವೆ ಅಂದ್ರೆ ಈ ಭೂಮಿಯ ಕೆಳಗಡೆ ಅಂದ್ರೆ ನೆಲದ ಕೆಳಗಡೆ ನೀರಿನ ಸಂಗ್ರಹ ಇರುವುದು ಅದಕ್ಕೆ ನಾವು ಭೂಜಲ ಎಂದು ಕರೆಯುತ್ತೇವೆ ಈ ಭೂಜಲ ಬಾವಿ ಕೊಳವೆ ಬಾವಿಗಳ ಸಹಾಯದಿಂದ ಮೇಲೆ ತಂದು ಉಪಯೋಗಿಸಲಾಗುವುದು ಅನೇಕ ಬಾವಿಗಳಿಗೆ ಸರೋವರಗಳಿಗೆ ಭೂಮಿಯ ಕೆಳಗಿನ ಜರಿಗಳಿಂದ ನೀರು ದೊರೆಯುತ್ತದೆ ನಾವು ಕುಡಿಯುವ ಸಲುವಾಗಿ ಈ ನೀರಿನ ಉಪಯೋಗವನ್ನು ಮಾಡುತ್ತೇವೆ ಜಲಾವರಣ ಅಂದ್ರೆ ಏನು ಪೃಥ್ವಿಯ ಪೃಷ್ಠಭಾಗವನ್ನು ಆವರಿಸಿದ ನೀರು ಹಾಗೂ ಹಿಮ ಭೂಜಲ ಹಾಗೂ ವಾತಾವರಣದಲ್ಲಿಯ ಬಾಷ್ಪ ಈ ನೀರಿನ ಸಂಚಯಗಳನ್ನು ಒಟ್ಟುಗೂಡಿಸಿ ಪೃಥ್ವಿಯ ಜಲಾವರಣ ಎನ್ನುವರು ಮಕ್ಕಳೇ ವಾತಾವರಣವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಲಿಯೋಣ ಈಗ ಮುಂದಿನ ಘಟಕ ಮಳೆ ಹೇಗೆ ಬೀಳುವುದು ಎನ್ನುವುದರ ಕುರಿತು ತಿಳಿದುಕೊಳ್ಳೋಣ ಮಕ್ಕಳೇ ಈ ಸ್ಕ್ರೀನ್ ಮೇಲೆ ತೋರಿಸುವಂತ ಚಿತ್ರದ ನಿರೀಕ್ಷಣೆಯನ್ನು ಮಾಡಿ ಸೂರ್ಯನ ಉಷ್ಣತೆಯಿಂದಾಗಿ ಪೃಥ್ವಿಯ ಮೇಲಿನ ನೀರು ಸತತವಾಗಿ ಬಾಷ್ಪೀಭವನವಾಗುತ್ತಿರುತ್ತದೆ ಈ ಭೂಮಿಯ ಒಳಗೆ ಹಿಂಗಿರ್ತಕ್ಕಂಥ ನೀರು ಸಹ ಸೂರ್ಯನ ಉಷ್ಣತೆಯಿಂದಾಗಿ ಬಾಷ್ಪವಾಗುತ್ತ ಹವೆಯಲ್ಲಿ ಮಿಶ್ರಣವಾಗುತ್ತಿರುವುದು ಈ ಬಾಷ್ಪೀಭವನವಾಗಿದ ನೀರಿನ ಬಾಷ್ಪ ಮೇಲೆ ಹೋದಂತೆ ಅದರ ಸಾಂದ್ರೀಕರಣವಾಗುವುದು ಈ ಸಾಂದ್ರೀಕರಣವಾಗಿ ಅದರಿಂದ ಮೋಡಗಳು ಉಂಟಾಗುತ್ತವೆ ಈ ಮೂಡಗಳಲ್ಲಿ ಇರ್ತಕ್ಕಂತ ಈ ನೀರಿನ ಬಾಷ್ಪದ ಕಣಗಳು ಹಗರಾಗಿರುವುದರಿಂದ ಅವು ತೇಲುತ್ತ ಮುಂದೆ ಸಾಗುವು ಈ ಮೂಡಗಳಿಗೆ ತಂಪು ತಗಲಿದಾಗ ಈ ಹಗುರಾಗಿರ್ತಕ್ಕಂಥ ನೀರಿನ ಬಾಷ್ಪವು ನೀರಿನ ಕಣಗಳಲ್ಲಿ ರೂಪಾಂತರವಾಗುವು ಈ ನೀರಿನ ಕಣಗಳು ಭಾರವಾಗಿರುವುದರಿಂದ ಅವು ತೇಲಾಡುವುದು ಸಾಧ್ಯವಾಗುವುದಿಲ್ಲ ಹೀಗಾಗಿ ಅವು ಮಳೆಯ ರೂಪದಲ್ಲಿ ಅಂದರೆ ದ್ರವೀಕರಣವಾಗಿ ಮತ್ತೆ ಪೃಥ್ವಿ ಮೇಲೆ ಬಂದು ಬೀಳುವು ಈ ಮಳೆಯ ರೂಪದಲ್ಲಿ ಬಂದ ನೀರು ಝರಿ ಹಳ್ಳ ಕೊಳ್ಳ ನದಿಗಳ ಮುಖಾಂತರ ಸಮುದ್ರವನ್ನು ಸೇರುತ್ತದೆ ಅದಲ್ಲದೆ ಹಿಮಾಚಾದಿತ ಪ್ರದೇಶದಲ್ಲಿ ಸೂರ್ಯನ ಉಷ್ಣತೆಯಿಂದಾಗಿ ಅಲ್ಲಿಯ ಬರಪ ನೀರು ಆಗುವುದು ಈ ನೀರು ಸಹ ನದಿಗಳಿಗೆ ಬಂದು ಸೇರುವುದು ಮತ್ತೆ ಭೂಮಿಯ ಕೆಳಗಡೆ ಹಿಂಗಿರ್ತಕ್ಕಂತಹ ನೀರು ಅದು ಸಹಿತ ಅಂತರ್ಜಲ ನೀರು ಇದು ಸಹಿತ ಬಂದು ಸಮುದ್ರಕ್ಕೆ ಬಂದು ಸೇರುವುದು ಈ ರೀತಿಯಾಗಿ ಬಾಷ್ಪೀಭವನದಿಂದಾಗಿ ಭೂಮಿಯ ಮೇಲೆ ನೀರು ಮೇಲೆ ಹೋಗುವುದು ಮತ್ತೆ ಸಾಂದ್ರೀಕರಣವಾಗಿ ಪುನಃ ಅದರಿಂದ ಮುಂದೆ ಮತ್ತೆ ತಂಪು ತಗಲಿ ಮಳೆಯಾಗುವುದು ಈ ರೀತಿಯಾಗಿ ಭೂಮಿ ಮೇಲೆ ಇದು ಸತತವಾಗಿ ಚಕ್ರ ನಡೆಯುವುದು ಇದಕ್ಕೆ ನಾವು ಜಲಚಕ್ರ ಎಂದು ಕರೆಯುತ್ತೇವೆ ಜಲಚಕ್ರ ಅಂದ್ರೇನು ನೀರಿನ ಬಾಷ್ಪೀಭವನವಾಗುವುದು ಸಾಂದ್ರೀಕರಣವಾಗುವುದು ಮತ್ತೆ ಅದರಿಂದ ದ್ರವೀಕರಣವಾಗಿ ಮತ್ತೆ ಮಳೆ ರೂಪದಲ್ಲಿ ನೀರು ಬಂದು ಸಮುದ್ರಕ್ಕೆ ಸೇರುವುದು ಈ ರೀತಿಯಾಗಿ ಚಕ್ರದಂತೆ ಸತತವಾಗಿ ನಡೆಯುತ್ತಿರುವಂಥ ಈ ಕ್ರಿಯೆಗೆ ನಾವು ಜಲಚಕ್ರ ಎಂದು ಕರೆಯುತ್ತೇವೆ ಈಗ ಜೀವಾವರಣ ಅಂದ್ರೆ ಏನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಶಿಲಾವರಣ ಜಲಾವರಣ ಹಾಗೂ ವಾತಾವರಣ ಇವುಗಳಲ್ಲಿ ಯಾವ ಯಾವ ವನಸ್ಪತಿಗಳು ಪ್ರಾಣಿಗಳು ಕಂಡುಬರುವು ಎಂಬುದರ ಕುರಿತು ನಾವು ವ್ಯಾಧಿಗಳ ಮೂಲಕ ಮಾಹಿತಿಯನ್ನು ಪಡೆಯೋಣ ಮಕ್ಕಳೇ ಪೃಥ್ವಿಯ ಮೇಲೆ ಎಣಿಕೆ ಇಲ್ಲದಷ್ಟು ಪ್ರಕಾರದ ಸಜೀವಿಗಳು ಕಂಡುಬರುವವು ಪೃಥ್ವಿಯ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ತರಹದ ಪ್ರದೇಶಗಳು ಇವೆ ಕೆಲ ಭಾಗದಲ್ಲಿ ನೀವು ನೋಡಿರಿದೆ ವರ್ಷವಿಡೀ ಬರಪದ ಸ್ಥರವಿದ್ರೆ ಇನ್ನೂ ಕೆಲವು ಭಾಗಗಳಲ್ಲಿ ವರ್ಷವಿಡೀ ಉಷ್ಣ ಹವಾಮಾನ ಇರುವುದು ಒಂದೆಡೆ ಎತ್ತರದ ಪರ್ವತಗಳಿದ್ರೆ ಇನ್ನೊಂದೆಡೆ ಬಯಲು ಪ್ರದೇಶ ಇರುವುದು ಒಂದು ಭಾಗದಲ್ಲಿ ಬಹಳ ಮಳೆ ಬೀಳುವುದು ಇನ್ನೊಂದು ಭಾಗದಲ್ಲಿ ಮರುಭೂಮಿ ಇರುವುದು ಸಿಹಿ ನೀರಿನ ನದಿಗಳಿದ್ರೆ ಉಪ್ಪು ನೀರಿನ ಮಹಾಸಾಗರಗಳು ಇರುವು ಸಮುದ್ರದ ಅಂಚಿನಲ್ಲಿ ನೀರು ಆಳವಾಗಿ ಇರುವುದಿಲ್ಲ ಆದರೆ ಅದೇ ಅಂಚಿನಿಂದ ಒಳಗೆ ಹೋದಾಗ ನಮಗೆ ಮಹಾಸಾಗರದ ಆಳು ಅನೇಕ ಕಿಲೋಮೀಟರ್ಗಳಷ್ಟು ಇರುವುದು ಕಂಡುಬರುತ್ತದೆ ಈ ಪೃಥ್ವಿಯ ಮೇಲೆ ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುವ ಸಜೀವಗಳಲ್ಲಿಯೂ ಸಹಿತ ನಮಗೆ ಬೇರೆ ಬೇರೆ ವೈವಿಧ್ಯತೆ ಇರುವುದು ಕಂಡುಬರುತ್ತದೆ ಉದಾಹರಣೆಗಾಗಿ ನೋಡಿದಾಗ ಧ್ರುವೀಯ ಪ್ರದೇಶದಲ್ಲಿ ಇರತಕ್ಕಂಥ ಬಿಳಿ ಕೂದಲಿನ ಧ್ರುವ ಪ್ರದೇಶದ ಕರಡಿ ಆಫ್ರಿಕಾದ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಇರ್ತಕ್ಕಂಥ ಝೆಬ್ರಾ ಅಥವಾ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುವ ಕಂಗಾರು ಇವು ಇತರೆ ಯಾವುದೇ ಪ್ರದೇಶಗಳಲ್ಲಿ ನಮಗೆ ಕಂಡುಬರುವುದಿಲ್ಲ ಆನೆ ಹಾಗೂ ಸಿಂಹಗಳು ಉಷ್ಣ ಪ್ರದೇಶದಲ್ಲಿಯೇ ಕಂಡುಬರುವು ನಾವು ಪೃಥ್ವಿಯ ಮೇಲೆ ಸಜೀವಗಳನ್ನು ನೋಡುತ್ತೇವೆ ಅದೇ ರೀತಿಯಾಗಿ ಜಲಾವರಣದಲ್ಲಿಯೂ ನಮಗೆ ಅನೇಕ ಸಜೀವಿಗಳು ಇರುವುದು ಕಂಡುಬರುತ್ತದೆ ಅದೇ ರೀತಿ ವಾತಾವರಣದಲ್ಲಿ ಸಂಚಾರ ಮಾಡುವಂತಹ ಸಜೀವಿಗಳ ಅಸ್ತಿತ್ವವು ನಮಗೆ ಕಂಡುಬರುವುದು ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿಯೇ ವನಸ್ಪತಿಗಳಲ್ಲಿಯೂ ಸಹಿತ ನಮಗೆ ವೈವಿಧ್ಯತೆ ಕಂಡುಬರುತ್ತದೆ ಯಾವ ರೀತಿಯಾಗಿ ಪೃಥ್ವಿಯ ಮೇಲಿನ ಪ್ರಾಣಿಗಳಲ್ಲಿಯೇ ವೈವಿಧ್ಯತೆ ಕಂಡುಬರುವುದು ಅದೇ ರೀತಿಯಾಗಿ ವನಸ್ಪತಿಗಳಲ್ಲಿ ಸಹಿತ ವೈವಿಧ್ಯತೆ ಕಂಡುಬರುತ್ತದೆ ನೋಡಿ ಮಕ್ಕಳೇ ಈ ನಮ್ಮ ಪೃಥ್ವಿಯ ಮೇಲೆ ನೋಡಿದಾಗ ಕೆಲವೊಂದೆಡೆ ಅತಿ ಎತ್ತರವಾಗಿರ್ತಕ್ಕಂಥ ಮರಗಳು ಕಂಡು ಬಂದರೆ ಮತ್ತು ಕೆಲವೊಂದೆಡೆ ಚಿಕ್ಕದಾಗಿರ್ತಕ್ಕಂಥ ಸಸಿಗಳು ಕಂಡುಬರುತ್ತವೆ ಕೆಲವೊಂದೆಡೆ ಮುಳ್ಳುಗಳಿಂದ ಕೂಡಿರತಕ್ಕಂಥ ವನಸ್ಪತಿಗಳು ಕಂಡು ಬಂದರೆ ಇನ್ನೊಂದೆಡೆ ಅಗಲವಾಗಿರ್ತಕ್ಕಂಥ ಮರಗಳು ನಮಗೆ ಕಂಡು ಬರುತ್ತವೆ ಕೆಲವೊಂದು ಕಡೆ ಸಸಿಗಳು ಕಂಡು ಬಂದರೆ ಮತ್ತು ಕೆಲವೊಂದು ಕಡೆ ಬೃಹತ್ ಆಕಾರವಾಗಿರತಕ್ಕಂತ ಎತ್ತರವಾಗಿರ್ತಕ್ಕಂಥ ವೃಕ್ಷಗಳು ಕಂಡುಬರುತ್ತವೆ ಈ ರೀತಿಯಾಗಿ ಶಿಲಾವರಣ ಜಲಾವರಣ ಹಾಗೂ ವಾತಾವರಣ ಈ ಮೂರೂ ಆವರಣಗಳಲ್ಲಿ ನಮಗೆ ವಿವಿಧ ಸಜೀವಿಗಳ ಅಸ್ತಿತ್ವ ಇರುವುದು ಕಂಡುಬರುತ್ತದೆ ಈ ಸಜೀವಿಗಳಿಂದ ಹಾಗೂ ಅವುಗಳಿಂದ ವ್ಯಾಪಿಸಿದ ಈ ಭಾಗಗಳಿಗೆ ಒಂದೆಡಿ ಸೇರಿಸಿ ಜೀವಾವರಣ ಎನ್ನುವರು ಮಕ್ಕಳೇ ಈ ಪಾಠದ ಮೂಲಕ ನಾವು ಏನು ಕಲಿತೆವು ಪೃಥ್ವಿಯ ಹೊರಗಿನ ಗಟ್ಟಿಯಾದ ಕವಚಕ್ಕೆ ಹಾಗೂ ಅದರ ಕೆಳಗಿನ ಸ್ತರದ ಕೆಲವು ಭಾಗ ಇವೆರಡೂ ಸೇರಿದ ಆವರಣಕ್ಕೆ ನಾವು ಸಿರಾವರಣ ಎನ್ನುವು ಪೃಥ್ವಿಯ ಪೃಷ್ಠ ಭಾಗದ ಸುಮಾರು ಒಂದು ಮೂರು ಭಾಗ ಇದು ನೆಲ ಹಾಗೂ ಸುಮಾರು ಎರಡು ಮೂರು ಅಂಶದಷ್ಟು ಭಾಗ ಇದು ನೀರಿನಿಂದ ಆವೃತ್ತವಾಗಿದೆ ಭೂಮಿಯ ಮೇಲಿನ ನೀರು ಬರ್ಪ ಭೂಜಲ ಹಾಗೂ ಹವಿಯಲ್ಲಿಯ ಬಾಷ್ಪ ಇವುಗಳ ಸಮಾವೇಶ ಪೃಥ್ವಿಯ ಜಲಾವರಣದಲ್ಲಿ ಆಗುವುದು ಪೃಥ್ವಿಯ ಮೇಲಿನ ಜಲಚಕ್ರ ನಮಗೆ ಸತತವಾಗಿ ನಡೆಯುವುದು ಕಂಡುಬರುತ್ತದೆ ಶಿಲಾವರಣ ಜಲಾವರಣ ಹಾಗೂ ವಾತಾವರಣ ಈ ಮೂರೂ ಆವರಣಗಳಲ್ಲಿ ಸಜೀವಿಗಳ ಅಸ್ತಿತ್ವ ಇರುತ್ತದೆ ಸಜೀವಿಗಳು ಹಾಗೂ ಅವುಗಳಿಂದ ವ್ಯಾಪಿಸಿದ ಈ ಭಾಗಗಳಿಗೆ ಒಂದೆಡೆ ಸೇರಿಸಿ ಜೀವಾವರಣ ಎನ್ನುವರು ಪೃಥ್ವಿಯ ಸುತ್ತಲಿನ ಹವೆಯ ಆವರಣಕ್ಕೆ ವಾತಾವರಣ ಎನ್ನುವರು ಈ ರೀತಿಯಾಗಿ ಮಕ್ಕಳೇ ಈ ಪಾಠದ ಮೂಲಕ ನಾವು ಪೃಥ್ವಿ ಹಾಗೂ ಜೀವ ಸೃಷ್ಟಿ ಇದರ ಬಗ್ಗೆ ಅಭ್ಯಾಸವನ್ನು ಮಾಡಿದೆವು ಮಕ್ಕಳೇ ಇಲ್ಲಿವರೆಗೆ ನೀವು ಈ ವಿಡಿಯೋವನ್ನು ಲಕ್ಷಪೂರ್ವಕವಾಗಿ ನೋಡಿರುವಿರಿ ಈ ವಿಡಿಯೋದ ಮೂಲಕ ನಿಮಗೆ ಈ ಪೃಥ್ವಿಯ ಮೇಲೆ ಇರತಕ್ಕಂಥ ವಿವಿಧ ಭೂರೂಪಗಳ ಬಗ್ಗೆ ಹಾಗೂ ಮಹಾಸಾಗರಗಳ ಬಗ್ಗೆ ಖಂಡಗಳ ಬಗ್ಗೆ ಇನ್ನಿತರ ಜೈವ ವೈವಿಧ್ಯತೆಯ ಬಗ್ಗೆ ಹಾಗೂ ಪೃಥ್ವಿಯ ಮೇಲೆ ಆಗುವಂತ ಜಲಚಕ್ರದ ಬಗ್ಗೆ ಈ ವಿಡಿಯೋದ ಮೂಲಕ ತಿಳಿದುಕೊಂಡಿರುವಿರಿ ಈ ವಿಡಿಯೋವನ್ನು ಮತ್ತೆ ನೀವು ಮನೆಯಲ್ಲಿ ಲಕ್ಷ್ಯಪೂರ್ವಕವಾಗಿ ಆಲಿಸಿ ಅದರ ಕೆಳಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ವಾಧ್ಯಾಯಗಳನ್ನು ಮನೆಯಲ್ಲಿ ಬಿಡಿಸಲು ಪ್ರಯತ್ನಿಸಿ ಈ ಬಿಡಿಸಿರ್ತಕ್ಕಂಥ ಸ್ವಾಧ್ಯಾಯಗಳನ್ನು ನೀವು ನಿಮ್ಮ ತಂದೆ ತಾಯಿ ಹಾಗೂ ಪಾಲಕರಿಗೆ ತೋರಿಸಿರಿ ಶಾಲೆ ಪ್ರಾರಂಭವಾದ ನಂತರ ಮತ್ತೆ ನೀವು ನಿಮ್ಮ ವರ್ಗ ಶಿಕ್ಷಕರಿಗೆ ಈ ವಿಡಿಯೋವನ್ನು ತೋರಿಸಿ ಮತ್ತು ನಿಮ್ಮ ಸ್ವಾಧ್ಯಾಯವನ್ನು ತೋರಿಸಿ ಇಲ್ಲಿಯವರೆಗೆ ನೀವು ಈ ವಿಡಿಯೋವನ್ನು ಲಕ್ಷ್ಯಪೂರ್ವಕವಾಗಿ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು